ಸ್ನೇಹಿತರೆ ಝಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಜೊತೆ ಜೊತೆಯಲ್ಲಿ ಧಾರಾವಾಹಿ ಎಲ್ಲರ ಅದ್ಭುತ ನಟನೆಯಿಂದ ಮತ್ತು ಉತ್ತಮ ಕಥೆಯಿಂದ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಇದೀಗ ರಾಜನಂದಿನಿ ಅಧ್ಯಾಯ ಮುಗಿದ ಬಳಿಕ ಧಾರಾವಾಹಿಯಲ್ಲಿ ದಿನಕ್ಕೊಂದು ಹೊಸ ತಿರುವುಗಳಂತೆ ಕತೆ ಪ್ರೇಕ್ಷಕರನ್ನ ಅನು ಅನುಸರಿಮನೆ ಎಲ್ಲ ಸತ್ಯದ ಅರಿವಾಗಿ ರಾಜನಂದಿನಿ ಮತ್ತು ರಾಜ್ಯವರ್ಧನ್ ಸಾವಿಗೆ ನ್ಯಾಯ ಒದಗಿಸಿಕೊಡೋಕೆ ಪ್ರಯತ್ನ ಮಾಡುತ್ತಿದ್ದಾರೆ ಆರ್ಯವರ್ಧನ್ ಅತಿಯಾಗಿ ನಂಬಿ ಆರ ಸಾಧಿಸುತ್ತಿದ್ದಂತಹ ಮೀರಾ ಹೆಗಡೆ ಕೂಡ ಅನು ಜೊತೆ ನ್ಯಾಯದ ಪರ ಕೈ ಕೈಜೋಡಿಸಿದ್ದಾರೆ ಮುಗ್ಧ ಹರ್ಷವರ್ಧನ್ ತನ್ನ ದಾದಾನನ್ನ ಅತಿಯಾಗಿ ಪ್ರೀತಿಸುವುದರ ಜೊತೆಗೆ ಗೌರವಿಸುತ್ತಿದ್ದ ಕೂಡ ದಾನೇ ಕಂಪನಿಯನ್ನ ಉಳಿಸಿಕೊಳ್ಳೋಕೆ ಕಾರಣ ರಾಜನಂದಿನಿ ವಿಲಾಸದ ಬೆಳವಣಿಗೆಗೆ ಅವನೇ ಕಾರಣ ಎಂದು ನಂಬಿದ್ದಾನೆ ಹರ್ಷನ ಮುಗ್ಧತೆಯನ್ನ ದಾಳವಾಗಿ ಬಳಸಿಕೊಂಡ ಜೇಂಡೆ ಹರ್ಷನನ್ನ ಹೊರಹಾಕುವ ಪ್ರಯತ್ನವನ್ನ ಇದ್ದಾರೆ ಆದರೆ ಅನು ಮೀರಾ ಮಾಡಿದ ಉಪಾಯದಿಂದ ಈ ಬಗ್ಗೆ ತಿಳಿದುಕೊಳ್ಳೋಕೆ ಅವರಿಗೆ ಸಾಧ್ಯವಾಗಿದೆ ಇನ್ನು ಜೆಂಡೆ ನೀಡಿದ ಚಹಾದಲ್ಲಿ ಏನೋ ನಿಗೂಢತೆ ಅಡಗಿದೆ ಎಂದು ತಿಳಿದ ಮೀರಾ ಮತ್ತು ಅನು ಆ ಚಹಾವನ್ನ ಲ್ಯಾಬ್ ಟೆಸ್ಟ್ಗೆ ಕಳುಹಿಸಿದ್ದಾರೆ ಜೆಂಡೆ ಅಂತ್ಯ ಆಗೋದರಲ್ಲಿ ಸಂದೇಹವಿಲ್ಲ ಇತ್ತ ಜೇಂಡೆ ಕಳುಹಿಸಿದ ರಮೇಶ್ ಎಂಬ ವ್ಯಕ್ತಿ ಮೋಸಗಾರ ಎಂಬ ಬಗ್ಗೆ ಅನು ಮತ್ತು ಮೀರಾ ತಿಳಿದುಕೊಂಡು ಅವನನ್ನ ಹಿಂಬಾಲಿಸಿಕೊಂಡು ಹೋದಾಗ ರಮೇಶ್ ಎಂಬ ವ್ಯಕ್ತಿ ನಾಟಕ ಆಡ್ತಾ ಇದ್ದಾನೆ ಅಂತ ಹರ್ಷನ ಎದುರು ಬಯಲು ಮಾಡುತ್ತಾರೆ ಇನ್ನು ಆರ್ಯ ಆರಿನ ಬಗ್ಗೆ ಹೆಚ್ಚು ಅಭಿಮಾನವನ್ನ ಹೊಂದಿದ್ದ ಮತ್ತು ಗೌರವವನ್ನ ಇಟ್ಟುಕೊಂಡಿದ್ದ ಹರ್ಷನಿಗೆ ಇದನ್ನು ಅರಗಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅನು ಏನೇ ಹೇಳಿದ್ರು ಕೂಡ ಹರ್ಷ ಅದನ್ನ ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ರಾಜನಂದನಿಯ ಸಾವಿಗೆ ಮತ್ತು ರಾಜ್ಯವರ್ಧನ್ ಸಾವಿಗೆ ಕಾರಣ ಆಗಿರೋದು ಆರ್ಯ ಎಂದು ಹೇಳಿದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ನಂಬಿದ್ದಾನೆ ಹರ್ಷ ತನ್ನ ಬಾಲ್ಯವನ್ನ ಕೆತ್ತುಕೊಂಡ ಹರ್ಷವರ್ಧನ್ ಮೇಲೆ ಅವರಿಗೆ ಎಲ್ಲಿಲ್ಲದ ಕೋಪ ಬಂದಿದೆ ಅದೇ ಸಿಟ್ಟಿನಿಂದ ಕಾರಿನ ಬಳಿ ಹೋಗ್ತಾನೆ ಹರ್ಷ ಹೌದು ಆರ್ಯವರ್ಧನ್ ಬದುಕಿನ ಎಲ್ಲಾ ಸತ್ಯಗಳು ಹರ್ಷನಿಗೆ ತಿಳಿದಿದೆ ಎಂಬ ಸೂಚನೆ ದೊರೆತಿದೆ ಆರ್ಯವರ್ಧನ್ ಬದುಕಿನ ಎಲ್ಲಾ ಸತ್ಯಗಳು ಹರ್ಷನಿಗೆ ತಿಳಿದಿದೆ ಎಂಬ ಸೂಚನೆ ದೊರಕಿದ ಮೇಲೆ ಆರ್ಯನಿಗೆ ಆಕ್ಸಿಡೆಂಟ್ ಆಯಿತು ಅಥವಾ ಆಕ್ಸಿಡೆಂಟ್ ಆಗಿ ಹರ್ಷನಿಗೆ ತಿಳಿದ ಸತ್ಯಕ್ಕೂ ಆಕ್ಸಿಡೆಂಟ್ ಆಗಿದ್ದಕ್ಕೂ ಏನಾದರೂ ಸಂಬಂಧ ಎಲ್ಲವೋ ಎಂಬುದು ಪ್ರೇಕ್ಷಕರ ಮನಸ್ಸಿನಲ್ಲಿ ಸಂಶಯ ಮೂಡಿದೆ ಆದರೆ ರಾಜನಂದಿನಿ ವಿಲಾಸಕ್ಕೆ ಹೋದ ಅನು ಹಾಗೂ ಹರ್ಷನಿಗೆ ಆರ್ಯವರ್ಧನ್ ತಲೆಗೆ ಬ್ಯಾಂಡೇಜ್ ಹಾಕಿಕೊಂಡು ಮಲಗಿರೋದಷ್ಟೇ ಕಾಣಿಸ್ತಾ ಇದೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ